ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ಏನಪ್ಪ ವಿಷಯ ಅಂದರೆ ನಮ್ಮ ಭಾರತ ತಂಡ ಇವತ್ತು ಆಸ್ಟ್ರೇಲಿಯಾ ವಿರುದ್ಧ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿಲ್ಲ. ಯಾಕಂದರೆ ಮೊದಲ ಇನ್ನಿಂಗ್ಸ್ನಲ್ಲಿ 109 ರನ್ ಮಾಡಿದರೆ, ಎರಡನೇ ಇನ್ನಿಂಗ್ಸ್ನಲ್ಲಿ 163 ರನ್ ಮಾಡಿದರೆ, ಕೇವಲ ಒಂದು 75 ರನ್ ಗುರಿ ನೀಡಿದ್ದಾರೆ ಸ್ನೇಹಿತರೆ. ಆಸ್ಟ್ರೇಲಿಯಾ ತಂಡಕ್ಕೆ ಅವರು ಆರಾಮಾಗಿ ಚೇಸ್ ಮಾಡ್ತಾರೆ. ಭಾರತ ಇವತ್ತು ಸೋಲದಂತೂ ಗ್ಯಾರಂಟಿ, ಯಾಕಂದರೆ ಇನ್ನೂ 3ನೇ ದಿನ ಇದ್ದಾರೆ ಇವತ್ತು, ಹಾಗಾಗಿ ಸೋಲದಂತೂ ಗ್ಯಾರಂಟಿ. ಇನ್ನೂ 2 ದಿನ ಬಾಕಿ ಇದೆ, ಹಾಗಾಗಿ ಸೋಲ್ತೀವಿ ನಾವು ಕಂಪಲ್ಸರಿಯಾಗಿ. ಯಾಕಂದರೆ ಬಲಿಷ್ಠ ತಂಡ ಇದೆ ಎದುರು ಆಸ್ಟ್ರೇಲಿಯಾ, ಹಾಗಾಗಿ ಈ ತಾನೇ 2-0 ಮುಖಾಂತರ ಮುನ್ನಡೆ ಸಾಧಿಸಿದ್ದೀವಿ, ಇವಾಗ 2-1 ಮುನ್ನಡೆ ಆಗುತ್ತೆ. ಹಾಗೆ ಸ್ಥಿತಿ ಇಲ್ಲಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಭಾರತದವರು 2ನೇ ಸ್ಥಾನದಲ್ಲಿದ್ದೀವಿ. ಟೆಸ್ಟ್ ಫೈನಲ್ಗೆ ಹೋಗಬೇಕಾದ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಇದು ನಮಗೆ ಮೈನಸ್ ಆಗುತ್ತೆ ಈ ಪಂದ್ಯ ಸೋತರೆ, ಯಾಕಂದರೆ 64 ಪಾಯಿಂಟ್ಗಳಿದ್ದಾವೆ. 64ರಿಂದ 62 ಬಂದರೂ ಬರ್ಬೋದು. ಹಾಗೆಯೇ ಮುಂದಿನ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, 4ನೇ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ. ನಾವು ಆ ಪಂದ್ಯ ಗೆಲ್ಲಲೇಬೇಕು. ಡ್ರಾ ಆದ್ರೂ ಕೂಡ ಶ್ರೀಲಂಕಾಕ್ಕೆ ಬರುವ ಸಾಧ್ಯತೆ ಎಲ್ಲ ಇರುತ್ತೆ, ಯಾಕಂದರೆ ನ್ಯೂಜಿಲೆಂಡ್ ವಿರುದ್ಧ ಶ್ರೀಲಂಕಾ ಕೂಡ ಒಂದು ಟೆಸ್ಟ್ ಆಡ್ತಾ ಇದೆ, ಈಗಾಗಲೇ ತಂಡವನ್ನು ಪ್ರಕಟ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೊತೆ 2 ಪಂದ್ಯ ಗೆದ್ರು ಅಂತ ತಿಳ್ಕೊರಿ, ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ಫೈನಲ್ ಆಡುತ್ತೆ, ಹಾಗೆ ಭಾರತ ಮನೆಗೆ ಬರೋದಂತೂ ಗ್ಯಾರಂಟಿ ಸಿಂತರೆ. ಯಾಕಂದರೆ ನಾವು ಮುಂದಿನ ಪಂದ್ಯದಲ್ಲಿ ಡಿಪೆಂಡ್ ಆಗಿರ್ತೀವಿ, ನಾವು ಈ ಪಂದ್ಯನ ಗೆಲ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ ನಮ್ಮ ಭಾರತ ತಂಡದವರು. ಹಾಗಾಗಿ ನಾವು ಗೆದ್ದಿಲ್ಲ ಸ್ನೇಹಿತರೆ, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ಕೆಳಗಡೆ ಬರುವ ಸಾಧ್ಯತೆ ಆಗಿದೆ. ಹಾಗೆಯೇ ಫೈನಲ್ಗೆ ಒಂದು ತಂಡ ಫಿಕ್ಸ್ ಆಗಿದೆ ಸ್ನೇಹಿತರೆ, ಅದು ಆಸ್ಟ್ರೇಲಿಯಾ ತಂಡ ಎಂದು ಹೇಳ್ಬೋದಾಗಿದೆ. ಆಸ್ಟ್ರೇಲಿಯಾದವರು ಇವತ್ತು ಗೆದ್ರು ಅವ್ರು ಗೆದ್ದೇ ಗೆಲ್ತಾರೆ. ಅವರು ಮತ್ತೆ 66 ಪಾಯಿಂಟ್ ಇದ್ದಾವೆ, 68 69 70 ಕೂಡ ಆಗ್ಬೋದು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಸಂಕಷ್ಟ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇವಾಗ ನೋಡ್ಬೋದು ಭಾರತದವರು ಆಸ್ಟ್ರೇಲಿಯಾ ವಿರುದ್ಧ ಏನಪ್ಪಾ ಅಂದರೆ 109 ಆಲ್ ಔಟ್ ಆಗ್ತಾರೆ. ಮೊದಲನೇದಾಗಿ ಮೊದಲು ಬ್ಯಾಟಿಂಗ್ ಮಾಡ್ತಾರೆ ರೋಹಿತ್ ಶರ್ಮಾ, 12 ಮಾಡ್ತಾರೆ, ಗಿಲ್ 21 ಮಾಡ್ತಾರೆ, ವಿರಾಟ್ ಕೊಹ್ಲಿ 22 ರನ್ ಮಾಡ್ತಾರೆ. ಯಾರೂ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ 109 ಆಲ್ ಔಟ್ ಆಗ್ತಾರೆ. ಎರಡನೇ ಅವರು ಕೂಡ ಅದ್ಭುತವಾದ ಖ್ವಾಜಾ ಒಂದು 60 ರನ್ ಮಾಡ್ತಾರೆ, ಮೊದಲ ಇನ್ನಿಂಗ್ಸ್ನಲ್ಲಿ 197 ರನ್ ಮಾಡ್ತಾರೆ. ಹಾಗಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡಿದ್ರು. ಲ್ಯಾಮ್ಸನ್ ಅವರು 33 ರನ್ ಮಾಡ್ತಾರೆ. ಹಾಗಾಗಿ ಲಯನ್ಸ್ ಅವರು ಸ್ನೇಹಿತರೆ, ಲಯನ್ಸ್ ಅವರು 8 ವಿಕೆಟ್ ಪಡೆದಿದ್ದಾರೆ. ಕಳೆದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಭಾರತ 8 ವಿಕೆಟ್ ಪಡೆದಿದ್ದು ಸುಮ್ಮನೆ. ನಾ ಋಷಭ್ ಪಂತ್ ಅವರು ಕಳೆದ ಒಂದು ಸೀಸನ್ನಲ್ಲಿ ಯಾವ ರೀತಿಯಾಗಿ ಲಯನ್ಸ್ ಅವರನ್ನು ಚಚ್ಚಿದ್ರು, ಇದೇ ಸಮಯ ಆಗಿತ್ತು. ಅಲ್ಲೂ ಕೂಡ 4-5 ವಿಕೆಟ್ ಹೋಗಿದ್ದು ವಿನಃ ಅವರು ಲಯನ್ಸ್ ಅವ್ರ ಮೇಲೆ ದಾಳಿ ಮಾಡಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ಪೂಜಾರ ಅವರು ದಾಳಿ ಮಾಡಿದ್ರು ಕೂಡ ವಿನಃ ಅವರು ಸುಮ್ಮನೆ ಟುಕು ಟುಕು ಅಂತಿರಲ್ಲ, ಆ ರೀತಿ ಆಡಿದ್ರು. ದಾಳಿ ಮಾಡಬೇಕು ಅವ್ರ ಹತ್ರ, ಪ್ರೆಷರ್ ಹಾಕಬೇಕು ಅವ್ರ ಮೇಲೆ. ಪ್ರೆಷರ್ ಆದ್ರೇ ಅವರು ಹಿಂದ್ಗಡೆ ಸರಿಯೋದು ಸ್ನೇಹಿತರೆ, ಇಲ್ಲ ಅಂದರೆ ಮುಂದೆ ನುಗ್ತಾನೆ ವಿಕೆಟ್ ತೆಗಿತಾನೆ ಇರ್ತಾರೆ. ಹಾಗಾಗಿ ಇವಾಗ ನಮ್ಮ ಭಾರತ ತಂಡ ಇವಾಗ ಫೈನಲ್ಗೆ ಹೋಗೋದು ಡೌಟ್ ಇದೆ. ಮುಂದಿನ ಪಂದ್ಯದಲ್ಲಿ ನಿರ್ಧಾರವಾಗುತ್ತೆ ಫೈನಲ್ನಲ್ಲಿ. ಏನಂತೀರಾ, ಭಾರತ ಹೋಗುತ್ತಾ ಅಥವಾ ಫೈನಲ್ಗೆ, ಮತ್ತು ಆಸ್ಟ್ರೇಲಿಯಾ ಹೋಗುತ್ತಾ ಅಥವಾ ಶ್ರೀಲಂಕಾ ಹೋಗುತ್ತಾ, ನೀವೇ ಕಮೆಂಟ್ ಮಾಡಿರಿ. ನನ್ನ ಪ್ರಕಾರ ಭಾರತ ಆಸ್ಟ್ರೇಲಿಯಾನೇ ಫೈನಲ್ ಬೀಳೋದು, ಯಾಕಂದರೆ ಮುಂದಿನ ಪಂದ್ಯ ನಾವು ಗೆದ್ದೇ ಗೆಲ್ತೀವಿ ಅಂತ ಭರವಸೆಯಲ್ಲಿದ್ದೀವಿ. ಯಾಕಂದರೆ ಪ್ಲೇಯರ್ ಚೇಂಜ್ ಮಾಡಬೇಕು ಸ್ನೇಹಿತರೆ, ಪ್ಲೇಯರ್ ಹೊಸ ಜೈಸ್ವಾಲ್ ಇದ್ದಾರೆ, ಮತ್ತು ಇಲ್ಲಿ ಶಾರುಖ್ ಖಾನ್ ಇದ್ದಾರೆ, ಅದ್ಭುತವಾದಂಥ ಆಟಗಾರರಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಹೊಸ ಹೊಸ ಪ್ಲೇಯರ್ ಬರಬೇಕು. ನೋಡೋಣ ಯಾವ ರೀತಿಯಾಗಿ ನಮ್ಮ ಭಾರತ ಮುಂದಿನ ಪಂದ್ಯವನ್ನು ಗೆಲ್ತಾರೆ ಎಂಬುದು ಕೂಡ ಕಾದು ನೋಡೋಣ. ಹಾಗೆಯೇ ಸ್ನೇಹಿತರೆ, ಫೈನಲ್ಗಂತೂ ಇವಾಗ ಆಸ್ಟ್ರೇಲಿಯಾ ಅಂತೂ ಹೋಗಿದೆ. ಏನಂತೀರಾ, ಆಸ್ಟ್ರೇಲಿಯಾ ಜೊತೆ ಯಾರು ಫೈನಲ್ಗೆ ಹೋಗುತ್ತಾರೆ, ಶ್ರೀಲಂಕಾ ಅಥವಾ ಭಾರತ? ಕಮೆಂಟ್ ಮಾಡಿ ಸಾಧ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ದಿನದಲ್ಲಿ. ಬೈ ಬೈ, ಟೇಕ್ ಕೇರ್. ಅಲ್ಲಿವರೆಗೂ ಏನು ಮಾಡ್ತೀರಾ ಅಂದರೆ